ಬೆಂಗಳೂರು ಮೈಸೂರು ಹೆದ್ದಾರಿ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿ ಹೋದ ಮೇಲೆ ರಸ್ತೆನೇ ಇನ್ನ ಸಂಪೂರ್ಣವಾಗಿ ಮುಕ್ತಾಯ ಆಗಿಲ್ಲ ಕಂಪ್ಲೀಟ್ ಆಗಿಲ್ಲ ಸರ್ವಿಸ್ ರೋಡ್ಗಳು ಕೂಡ ಅರ್ಧಂಬರ್ಧ ಆಗಿದೆ ಇಂತ ಪರಿಸ್ಥಿತಿನಲ್ಲಿ ನೆನ್ನೆಯಿಂದ ಟೋಲ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ಕೂಡ ಬೇರೆ ಬೇರೆ ನ್ಯಾಷನಲ್ ಹೈವೇಸ್ ಎಕ್ಸ್ಪ್ರೆಸ್ ಹೈವೇಸ್ ಏನು ಮಾಡಿದ್ದಾರೆ ಈ ದೇಶದಲ್ಲಿ ಆ ಎಕ್ಸ್ಪ್ರೆಸ್ ಹೈವೇಗಳನ್ನು ಹೋಲಿಕೆ ಮಾಡ್ತು ಅಂತಂದರೆ ಒಂದು ಕಿಲೋಮೀಟ್ರಿಗೆ ನಮ್ಮದು ಎರಡು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಬೇರೆ ಕಡೆ ಏನು ಮಾಡಿದ್ದಾರೆ ಅದು ಕೇವಲ 90 ಪೈಸೆಗೆ ಕಿಲೋಮೀಟ್ರ್ ಪರ್ ಕಿಲೋಮೀಟ್ರು ದರವನ್ನು ನಿಗದಿ ಮಾಡಿದ್ದಾರೆ ಜೊತೆಗೆ ಕೆಲಸನೇ ಕಂಪ್ಲೀಷನ್ ಸರ್ಟಿಫಿಕೇಟೇ ಕೊಡದೆ ಯಾವುದೇ ಒಂದು ಟೋಲ್ ಕಲೆಕ್ಟ್ ಮಾಡಬೇಕಾಗಲಿ ಒಂದು ಇದಾಗಬೇಕಾಗಲಿ ಖಾಸಗಿಯವರು ಹಣ ಸಂಗ್ರಹಣೆ ಮಾಡ್ತಾರೆ ಅಂತ ಅಂದರೆ ಆ ರಸ್ತೆ ಸಂಪೂರ್ಣ ಆಗಿದೆ ಅಂಥೇಳಿ ಸರ್ಟಿಫಿಕೇಟನ್ನು ಕೊಡಬೇಕು ಕಂಪ್ಲೀಷನ್ ಸರ್ಟಿಫಿಕೇಟ್ನೇ ಕೊಡದೆ ಇವರು ಏಕಾಏಕಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಪಿ ಎಂ ರೋಡ್ ಟ್ಯಾಕ್ಸ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಸಾರ್ವಜನಿಕರ ಮೇಲೆ ಎಷ್ಟು ಹೊರೆ ಆಗ್ತದೆ ಬಹಳ ಪ್ರಮುಖವಾಗಿ ಇರತಕ್ಕಂಥದ್ದು ಎರಡೇ ಟೋಲು ಒಂದು ನಮ್ಮ ಬಾರ್ಡರ್ನಲ್ಲಿ ಕೆಂಗೇರಿ ಆದಮೇಲೆ ಮತ್ತೊಂದು ಮೈಸೂರು ಹತ್ತಿರ ಶ್ರೀರಂಗಪಟ್ಟಣ ಮಂಡ್ಯ ಆದಮೇಲೆ ಈ ಮಧ್ಯದಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ ರಾಮನಗರಕ್ಕೆ ಹೋಗೋರಿದ್ದೀವಿ ಚನ್ನಪಟ್ಟಣಕ್ಕೆ ಹೋಗೋದಿರಿವಿ ಮದ್ದೂರಿಗೆ ಹೋಗೋದಿವಿ ಎಲ್ಲರೂ ಕೂಡ 160 ರೂಪಾಯಿ 170 ರೂಪಾಯಿ 200 ರೂಪಾಯಿ 300 ರೂಪಾಯಿ ಈ ಥರ ಕೊಡಬೇಕು ಅಂತ ಅಂದರೆ ಯಾವ ವೈಜ್ಞಾನಿಕವಾಗಿ ಯಾವ ಆಧಾರದ ಮೇಲೆ ಇವರು ನಾವು ಓಡದೇ ಇರುವಂಥ ರಸ್ತೆಯಲ್ಲಿ ಓಡಾಡದೇ ಇರೋಷ್ಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು ನಿನ್ನೆ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು ಓಲ್ವೋ ಬಸ್ಗಳಲ್ಲಿ 18 ರೂಪಾಯಿ 20 ರೂಪಾಯಿ ಪ್ಯಾಸೆಂಜರ್ಸ್ ಮೇಲೆ ಬೆಲೆ ಏರಿಕೆ ಆಗಿದೆ ಇವತ್ತು ಬೆಂಗಳೂರಿಗೆ ತರಕಾರಿ ಇರ್ಬೋದು ಹಣ್ಣುಗಳಿರ್ಬೋದು ಬೇರೆ ಬೇರೆ ವಸ್ತುಗಳು ಸಾಮಗ್ರಿಗಳಿರ್ಬೋದು ಆಹಾರ ಪದಾರ್ಥಗಳಿರ್ಬೋದು ಅದೇ ರಸ್ತೆನಲ್ಲಿ ಬರ್ತಕ್ಕಂಥದ್ದು ಅದರ ಹೊರೆ ಯಾರ ಮೇಲೆ ಆಗ್ತದೆ ಸಾರ್ವಜನಿಕರ ಮೇಲೆ ಆಗ್ತದೆ ಪೆಟ್ರೋಲ್ ಡೀಸೆಲ್ ಆಯಿತು ಗ್ಯಾಸ್ ಆಯಿತು ಪ್ರತಿನಿತ್ಯ ಬೆಲೆ ಏರಿಕೆಯನ್ನು ತಡಿಲಿಕ್ಕೆ ವಿಫಲ ಆಗಿದೆ ಅದರ ಜೊತೆಗೆ ಪ್ರಧಾನಮಂತ್ರಿ ರೋಡ್ ಟ್ಯಾಕ್ಸ್ನ ಇವತ್ತು ಏರಿಕೆ ಮಾಡ್ತಾರೆ ಅಂತ ಅಂದರೆ ಇದು ಬಿಜೆಪಿಯ ಹೆಗ್ಗಳಿಕೆ ಬಿಜೆಪಿ ಇದನ್ನು ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ ಸೊ ಎಲ್ರಿಗೂ ಕೂಡ ಎಕ್ಸಿಟ್ ಎಂಟ್ರೀಸು ನಾವು ನಿತಿನ್ ಗಡ್ಕರಿ ಅವರಿಗೆ 16 ಬಾರಿ ಮನವಿಯನ್ನು ಮಾಡಿದ್ದೇವೆ ಒತ್ತಾಯ ಮಾಡಿದ್ದೇವೆ ಭೇಟಿ ಮಾಡಿದ್ದೇವೆ ಪತ್ರಗಳನ್ನು ಕೊಟ್ಟಿದ್ದೇವೆ ಇವತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗೆ ಎಂಟ್ರಿ ಎಕ್ಸಿಟ್ಗಳನ್ನು ಕೊಡಬೇಕು ಅಂಥೇಳಿ ಈಗ ಸೆಕೆಂಡ್ ಫೇಸಲ್ಲಿ ಅದನ್ನು ಅಪ್ರೂವ್ ಮಾಡಿ ಲ್ಯಾಂಡ್ ಅಕ್ವಿಷನ್ಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಆದಮೇಲೆ ಎಕ್ಸಿಟ್ಸು ಎಂಟ್ರಿ ಕೊಟ್ಟಮೇಲೆ ಆವಾಗ ಏನಾಗುತ್ತೆ ಅಂತಂದರೆ ಅವ್ರು ಯಾರು 30 ಕಿಲೋಮೀಟ್ರ್ ನಡೆದಿದ್ರೆ 30 ಕಿಲೋಮೀಟ್ರ್ಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ 60 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದರೆ 60 ಕಿಲೋಮೀಟ್ರ್ ಕಟ್ಟಬೇಕಾಗುತ್ತೆ ಈಗ ಯಾರೇ ಎಂಟ್ರಿ ಆಯಿತು ಅಂತಂದರೆ 140 ರೂಪಾಯಿ 150 ರೂಪಾಯಿ 200 ರೂಪಾಯಿ 250 ರೂಪಾಯಿ ಕಟ್ಟಬೇಕು ವೈಭವೀಕರಣ ಮಾಡೋದು ಇದನ್ನು ವೈಭವೀಕರಣ ಮಾಡಿ ಅಲ್ಲಿ ರಸ್ತೆಗಳು ನಿಂತೋಗಿದೆ ಅವ್ರು ಮಾಡಿರೋ ಅವೈಜ್ಞಾನಿಕವಾದಂಥ ರಸ್ತೆಯಿಂದ ರಾಮನಗರ ಮುಳುಗಡೆ ಆಯಿತು ಅದಕ್ಕೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ನಿತಿನ್ ಗಡ್ಕರಿ ಅವರು ಆರಿಕೆ ಉತ್ತರ ಕೊಟ್ಟು ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ರು ಅವ್ರ ಬದುಕನ್ನು ಕಟ್ಕೊಡ್ಲಿಕ್ಕೆ ಇವ್ರ ಕೈಲಿ ಆಗಲಿಲ್ಲ ನಾವು ಪತ್ರ ಬರೆದ್ರೆ ಪತ್ರವನ್ನು ನಮ್ಮ ಅಪೋಸಿಷನ್ ವಾಯ್ಸ್ನ ಕೇಳಲಿಕ್ಕೆ ಸಿದ್ಧ ಇಲ್ಲ ಯಾರೋ ಒಬ್ಬರು ಕ್ರೆಡಿಟ್ ತಗೊಳಕ್ಕೆ ಮಾತ್ರ ಹೋಗ್ತಾರೆ ಸೊ ಒಟ್ಟಾರೆಯಾಗಿ ಈ ಪ್ರಧಾನಮಂತ್ರಿ ರೋಡ್ ಟ್ಯಾಕ್ಸ್ ಏನು ವಸೂಲಿ ಮಾಡ್ತಾ ಇದ್ದಾರೆ ಹಳೆ ಮೈಸೂರು ಭಾಗದ ಜನರ ಮೇಲೆ ಇದು ಭಾರತೀಯ ಜನತಾ ಪಕ್ಷ ಪ್ರಧಾನಮಂತ್ರಿಗಳು ಹಳೆ ಮೈಸೂರು ಮಂಡ್ಯ ಮೈಸೂರು ರಾಮನಗರ ಜಿಲ್ಲೆಯ ಜನಕ್ಕೆ ಕೊಟ್ಟಂಥ ಯುಗಾದಿ ಗಿಫ್ಟ್